ಪ್ರಪಂಚದಾದ್ಯಂತ ಗೋಷ್ಠಿ ಇಂದು ತನ್ನ ಆರ್ಭಟವನ್ನ ಶುರು ಮಾಡಿದೆ. ಸೊ ವೀರೇಶ್ ಚಿತ್ರಮಂದಿರದಲ್ಲಷ್ಟೇ ಅಲ್ಲದೆ ಬೆಂಗಳೂರಿನಾದ್ಯಂತ ಎಲ್ಲಾ ಕನ್ನಡಿಗರು ಸಹ, ಎಲ್ಲಾ ದೊಡ್ಡ ಮನೆ ಫ್ಯಾನ್ಸು ಸಹ ಈಗಾಗಲೇ ಗೋಷ್ಠ ಸಿನಿಮಾವನ್ನ ವೀಕ್ಷಿಸಿ ಸಂಭ್ರಮವನ್ನ ಒಂದು ಮುಗಿಲು ಮುಟ್ಟವಾಗಿ ಮಾಡ್ತಾ ಇದ್ರೆ. ಸದ್ಯ ಈಗ ನಮ್ಮ ಜೊತೆ ಇದ್ದಾರೆ ವಿಶೇಷವಾದಂತ ಅಭಿಮಾನಿ. ಅವರು ಅಪ್ಪು ಅವರ ಭಾವಚಿತ್ರವನ್ನ ಅದರ ಜೊತೆಗೆ ಕನ್ನಡದ ಬಾವುಟವನ್ನ ಹಿಡ್ಕೊಂಡು ಕುದುರೆ ಏರಿ ಕುದುರೆ ಸವಾರಿಯ ಮೂಲಕ ಕೆಂಗೇರಿಯಿಂದ ವೀರೇಶ್ ಚಿತ್ರಮಂದಿರದವರೆಗೂ ಬಂದು ಗೋಷ್ಠ ಸಿನಿಮಾವನ್ನ ವೀಕ್ಷಿಸಿ ಅಪ್ಪು ಅವರ ಫೋಟೋವನ್ನ ಹಿಡ್ಕೊಂಡು, ಸೊ ಅವರು ಒಂದು ಗೋಷ್ಠ ಸಿನಿಮಾವನ್ನ ನೋಡಿ ಸಂಭ್ರಮ ಪಟ್ಟಿದ್ದಾರೆ. ಸೊ ಅವರು ಗೋಷ್ಠ ಸಿನಿಮಾದ ಬಗ್ಗೆ, ಹಾಗೇನೆ ಈ ಒಂದು ಸಂಭ್ರಮದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಮೊದಲನೇದಾಗಿ ನಮಸ್ತೆ. ನನ್ನ ಹೆಸರು ಚಿಲ್ಲಿ ಚಂದನ್ ಅಂತ. ಬಿಫೋರ್ ಗಂಧದ ಹುಡುಗಿ ರ್ಯಾಲಿ ಮಾಡಿದ್ದೆ, ಸಖತ್ತು ಇದಾಯ್ತು, ಕ್ರೇಜ್ ಇತ್ತು, ನೆಕ್ಸ್ಟ್ ಲೆವೆಲ್ ಎಲ್ಲ. ಒಂದೇ ಒಂದು ಅವ್ರದ್ದು ಗಂಧದ ಗುಡಿ ಲಾಸ್ಟ್ ಸಿನಿಮಾ ಆದರೆ ನಂದು ಫಸ್ಟ್ ಫಿಲಮ್ ಇಂಟ್ರೊಡಕ್ಷನ್ನು. ಲೈಫಲ್ಲಿ ಏನು ಮಾಡಿದ್ವಿ ಅದೊಂಥರ ಅನ್ಎಕ್ಸ್ಪೆಕ್ಟೆಡ್ ಮಾಡಬೇಕು ಅಂತ ನಾ ರೈಟ್ ನೈಟು ಡಿಸೈಡ್ ಆಗಿದ್ದೆ ಅದು ಗಂಧದ ಗುಡಿಗೆ. ಆಮೇಲೆ ಮಾಧ್ಯಮದವ್ರ ಮೂಲಕ ಶಿವಣ್ಣ ವಿಶ್ ಮಾಡಿದರು. ಸೊ ಅದೊಂದು ಇನ್ನೊಂದು ಎನರ್ಜಿ, ಯಾವತ್ತೇನೇ ಮಾಡಿದ್ರು ತಪ್ಪೋ ಸರಿನೋ ಬೆನ್ ತಟ್ಟಿ ಯಾರು ಇದ್ರೆ ನೆಕ್ಸ್ಟ್ ಇನ್ನೂ ಏನೋ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಬರುತ್ತೆ. ಟ್ಯಾಲೆಂಟ್ ಇದ್ದವ್ರಿಗೆ ಒಂದು ಅವಕಾಶ ಬೇಕೇ ಬೇಕು, ಸುಮ್ಮನೆ ಮಾತಾಡೋರಿಗೆಲ್ಲ ಚಾನ್ಸ್ ಕೊಟ್ಟರೆ ಆಗಲ್ಲ ಫೀಲ್ಡಲ್ಲಿ. ಟ್ಯಾಲೆಂಟು, ಆಮೇಲೆ ಗೋಷ್ಠ ಫಿಲಮು, ಶಿವಣ್ಣಂದು ಇನ್ನೊಂದು ಆಪೋಸಿಟ್ ಕರ್ನಾಟಕದಲ್ಲಿ ಕನ್ನಡಿಗರ ಥಿಯೇಟ್ರಿಗೆ ಕಡಿಮೆ ಇದು ಮಾಡ್ತಿದ್ದಾರೆ. ಫಸ್ಟು ಕನ್ನಡಿಗರಿಗೆ ಕರ್ನಾಟಕದವ್ರಿಗೆ ಒಂದು ಜಾಸ್ತಿ ಥಿಯೇಟರ್ ಇರಬೇಕು, ಆಮೇಲೆ ಮಿಕ್ಕವ್ರಿಗೆ ಲೋ ನೋಡ್ಕೋಬೇಕಾಗತ್ತೆ. ಏನೇ ಹೇಳಿ ಅಪ್ಪು ಸರು ಈಗಿಲ್ಲ, ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ, ಏನೋ ಒಂದು ಆಗುತ್ತೆ ಅನ್ನೋ ಕಾನ್ಫಿಡೆಂಟು. ಸೊ ನಾನು ಹೇಳೋದಿಷ್ಟೇ, ಮಾತಾಡೋರಿಗೆಲ್ಲ ಚಾನ್ಸ್ ಕೊಡೋಕೆ ಹೋಗ್ಬಿಡಿ. ಟ್ಯಾಲೆಂಟ್ ಇದ್ರೆ ಎಕ್ಸ್ಪ್ಲೋರ್ ಮಾಡ್ತಾರೆ, ಬರ್ತಾರೆ ಫೀಲ್ಡ್ಗೆ ಎಂಟ್ರಿ ಆಯ್ತಾರೆ. ಬಡವ್ರ ಮಕ್ಳಿಗೆ ಚಾನ್ಸ್ ಕೊಡಿ, ಎಲ್ಲೋ ಒಂದು ಕಡೆ ಇದ್ದಾರೆ ಮೂಲೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಒಂದು ರೋ ಬಿಲ್ಡಪ್ ಶಾಟ್ಗಳಿಗೆಲ್ಲ ಚಾನ್ಸ್ ಕೊಟ್ಟರೆ ವೇಸ್ಟ್, ವರ್ತ್ ಇಲ್ಲ ಬ್ರೋ. ನಾನು ಹೇಳ್ತಿಲ್ವಾ 99% ಕರ್ನಾಟಕ ಇಂಡಸ್ಟ್ರಿಯಲ್ಲಿ ಯಾರು ಬಡವ್ರ ಮಕ್ಳು ಮುಂದೆ ಬರ್ತಿಲ್ಲ, ಯಾಕಂದರೆ ಸೈಡಿಗೆ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ. ದುಡ್ಡಿರೋರು ಮಾತ್ರ ಇಂಡಸ್ಟ್ರಿ, ದುಡ್ಡು ಇಲ್ದಿರೋರಿಗೆ ಇಂಡಸ್ಟ್ರಿ ಅಲ್ಲ. ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. 7 ವರ್ಷದಿಂದ ಅಸಿಸ್ಟೆಂಟ್ ಅಸೋಸಿಯೇಟ್ ವರ್ಕ್ ಮಾಡಿದ್ದೀನಿ. ಐ ಸೀನ್ ದಟ್. ಕತೆ ಹೇಳಕ್ಕೆ ಹೋದರೆ ಮೊಬೈಲಲ್ಲಿ ಟೇಬಲ್ ಕೆಳಗಡೆ ರೆಕಾರ್ಡ್ ಮಾಡ್ಕೊತಾರೆ. ದ ವರ್ಸ್ಟ್ ಥಿಂಗ್ ಈಸ್ ಟ್ಯಾಲೆಂಟ್ ಈಸ್ ನಾಟ್ ದೇರ್ ಇನ್ ಇನ್ ಕರ್ನಾಟಕ ಇಂಡಸ್ಟ್ರಿ. ಟ್ಯಾಲೆಂಟ್ ಇದ್ದಾರೆ ಬಟ್ ಅದಕ್ಕೊಂದು ಅವಕಾಶ ಕೊಡೋರೇ ಇಲ್ಲ. ಅವರು ಮಕ್ಕಳು ಅನ್ನೋದಕ್ಕಿಂತ ಅವ್ರಿಗೆ ಮಕ್ಕಳಾದರೂ ಟ್ಯಾಲೆಂಟ್ ಇರಲೇಬೇಕು. ಸುಮ್ಮನೆ ಸಿಂಹಾಸನದ ಮೇಲೆ ಕುತ್ಕೊಂಡು ಅವರು ಟ್ಯಾಲೆಂಟ್ ಇದ್ದರೆ ಅವ್ರ ಮಕ್ಕಳು ಸೂಪರೇ, ಅವ್ರಿಗೂ ಜೈಕಾರ ಆಗ್ತಾರೆ, ವಿಜಿಲು ಹೊಡಿತಾರೆ, ಚಪ್ಪಾಳೆನೂ ಹೊಡಿತಾರೆ. ಟ್ಯಾಲೆಂಟ್ ಇಲ್ಲ ಅಂದರೆ ಜನ ಡಿಸೈಡ್ ಮಾಡ್ತಾರೆ ನಾವೆಲ್ಲ ಜನ. ಟ್ಯಾಲೆಂಟ್ ಇದ್ದರೆ ಈಗ ಬಂದು ಅಲ್ಲಿಂದ ಎಂಟ್ರಿನೇ ವಿಜಿಲ್ ಹೊಡೆದು ಕರ್ಕೊಂಡು, ಅದು ಒಂದು ಇನ್ನೂ ಏನೋ ಮಾಡಬೇಕು ಅಂತ. ಆ್ಯಕ್ಚುಲಿ ಅಲ್ಲಿಂದಲೇ ಟ್ರಾಫಿಕ್ ಆಗಿ ಇನ್ನೂ ಲೇಟ್ ಆಯಿತು, ಫಸ್ಟೇ ಬರಬೇಕಾಯಿತು ಇಲ್ಲಿಗೆ. ಅಲ್ಲಿ ಲೇಟ್ ಆಗಿದ್ರಿಂದ ನಮಗೂ ಕುದುರೆ ಅಲ್ವಾ, ಸ್ಲೋ ಆಗಿ ಬಂದೆ. ಈಗಾಗಲೇ ಕರ್ನಾಟಕದಲ್ಲಿ ಲಿಯೋ ಅಬ್ರದ ನಡುವೆ ಸಹ ಗೋಷ್ಠ ಆರ್ಭಟ ಜೋರಾಗಿ ನಡೀತಾ ಇದೆ. ಸೊ ಅಂದ್ರೆ ಎಲ್ಲೋ ಒಂದ್ ಕಡೆ ಶಿವಣ್ಣನ ಫ್ಯಾನ್ಸ್ ಆಗಿರ್ಬೋದು, ಕನ್ನಡಿಗರಿಗಾಗಿರ್ಬೋದು, ದೊಡ್ಡ ಮನೆ ಫ್ಯಾನ್ಸ್ ಆಗಿರ್ಬೋದು. ಸೊ ಕರ್ನಾಟಕದಲ್ಲೇನೆ ಶಿವಣ್ಣನ ಒಂದು ಸಿನಿಮಾಗೆನೆ ಒಂದು ಚಿತ್ರಮಂದಿರಗಳು ಸಿಗ್ತಿಲ್ಲ ಅನ್ನುವಂತಹ ಒಂದು ದುಃಖ ಇದೆ, ಅಂಡ್ ಒಂದು ಆಕ್ರೋಶನೂ ಇದೆ. ಲಿಯೋಗೆ ಜಾಸ್ತಿ ಶೋ ಸಿಕ್ಕಿರುವಂತದ್ದು ಇಲ್ಲಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಬೇರೆ ರಾಜ್ಯಗಳಲ್ಲೂ ಸಹ ಅದೇ ರೀತಿ ಆಗ್ತಿದೆ ಅಂತ. ಅದಕ್ಕೆ ಹೇಳಕ್ ಇಷ್ಟಪಡ್ತೀರಾ? ಫಸ್ಟು ಎಲ್ಲರು ಜನ ಶಿವಣ್ಣ ಆಗಲಿ ದೊಡ್ಡ ಕನ್ನಡ ಇಂಡಸ್ಟ್ರಿ ಫಸ್ಟ್ ಬರ್ಬೇಕು ಮೈಂಡಲ್ಲಿ ಇರೋದೇ ಫಸ್ಟ್ ಕರ್ನಾಟಕ ಮಾಸ್ ಫಿಲಮ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀವಿ. ಬರೋದೇ ವರ್ಷಕ್ಕೆ 3 ಸಿನಿಮಾ ಒಬ್ರು ನಟರದು, ಅದು ಇನ್ ಮಿಕ್ಕಿದ ಖಾಲಿ ಹೊಡಿತಾರೆ ಥಿಯೇಟ್ರು. ಆ 3 ಸಿನಿಮಾಕ್ಕೆ ವರ್ಷಾನ್ಗಟ್ಲೆ ಕಾಯ್ತಾ ಇರ್ತೀವಿ. ಸೊ ಆ ಥಿಯೇಟ್ರಿಗೆ ಈ ಥರ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆಮೇಲೆ ಅಪ್ಪು ಸರ್ ಇಲ್ಲ, ಅದೊಂದು ಕಾರಣ. ಇವತ್ತು ಗೋಷ್ಠ ಮೂವಿ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅಂತ ಇಡೀ ಏರಿಯಾದಿಂದ ಅಲ್ಲಿಂದ ಮನೆಯಿಂದ ಸ್ಟಾರ್ಟ್ ಮಾಡಿದ್ದು, ರೋಡಿಂದ ಹಿಡಿದು ವಿಜಿಲ್ ಮೇಲೆ ವಿಜಿಲ್ ಹೊಡೆದು ಇಲ್ಲಿ ಗಂಟ ಕಳಿಸಿದ್ದಾರೆ ಜನರು. ಯಾಕಂದರೆ ಅಲ್ಲಿಗಲ್ಲೇ ಕುದುರೆಯಲ್ಲಿ ಮರ ಈಸಿ ಅಲ್ಲ, ಗಾಡೀಲಿ ಬಂದಷ್ಟು ಹೇಳಿದ್ದು ಇನ್ನೇನು ಅಷ್ಟಂತು. ಥ್ಯಾಂಕ್ ಯು, ಅಂಡ್ ಒಳ್ಳೇದಾಗಲಿ ನಿಮ್ಮ ಅಭಿಮಾನಕ್ಕೆ. ಥ್ಯಾಂಕ್ ಯು. ಸೊ ಇದಿಷ್ಟು ಗೋಷ್ಠ ಸಿನಿಮಾವನ್ನ ನೋಡೋದಕ್ಕೆ ಬಂದಿರುವಂತಹ ಒಂದು ಅಭಿಮಾನಿಯ ಒಂದು ಮಾತು. ಯಾವನ ಪ್ರಸನ್ನ, ವಿನಯ್ ಪ್ರಸಾದ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಫಿಲಂ ಬ್ಯೂರೋ, ವಿಸ್ತಾರ ನ್ಯೂಸ್, ಬೆಂಗಳೂರು. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.